ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಹೆಲೋ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್. ಇವತ್ತು ನಾನು ನಮ್ಮ ಸ್ಟೈಲಲ್ಲಿ ಮಜ್ಜಿಗೆ ಸಾಂಬಾರು ಯಾವ ಥರ ಮಾಡೋದು ಸಿಂಪಲಾಗಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಾಂಬಾರನ್ನ ನೀವು ಈಸಿಯಾಗಿ ಮಾಡ್ಬೋದು, ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಫಸ್ಟು ಒಂದು ಬೌಲ್ಗೆ ಅರ್ಧ ಲೀಟ್ರಷ್ಟು ಮೊಸರು ತೊಗೊಬೇಕು. ಮತ್ತು ಇದಕ್ಕೆ ಟೇಸ್ಟ್ ತಕ್ಕಂಥ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಉಪ್ಪು ನೀಟಾಗಿ ಮೊಸರು ಗಂಟ್ಕೊಳೋ ಥರ ಮಿಕ್ಸ್ ಮಾಡಿಬಿಟ್ಟು, ಮತ್ತು ಇದಕ್ಕೆ ಚಿಕ್ಕೆಷ್ಟು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡಬೇಕು. ಮೊಸರು ಎಲ್ಲ ಹಳದಿ ಕಲರ್ ಬರೋವರೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೋರಿಸ್ತೀನಲ್ಲ, ಈ ಅದ ಬರೋವರೆಗೆ ನೀಟಾಗಿ ಕಲರ್ ಬರೋವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತೀನಲ್ಲ, ಈ ಅದ ಬಂದರೆ ಸಾಕು, ಈ ಅದವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಡಿ. ಈ ಥರ ಮೊದಲೇ ಮೊಸರಿಗೆ ಅರಿಶಿನ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪಕ್ಕದಲ್ಲೂ ಒಂದು ಪ್ಯಾನ್ ಇಟ್ಬಿಟ್ಟು ಒಗ್ಗರಣೆ ಬೇಕಾದಷ್ಟು ಒಂದು 5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ ನಂತರ ಸಾಸಿವೆ, ಹಸಿಮೆಣಸಿನ್ಕಾಯಿ, ಚಿತ್ತ ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದಷ್ಟು ಈರುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಮೀಡಿಯಮ್ ಆಗಿ ಫ್ರೈ ಆದಮೇಲೆ ಇದಕ್ಕೆ 1 ರೆಂಬೆಯಷ್ಟು ಕರ್ಬೇವು ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಹಸಿ ಕರ್ಬೇವು ಬೇಕಾದ್ರೆ ಹಾಕ್ಬೋದು, ಹಸಿ ಕರ್ಬೇವು ಹಾಕೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕರ್ಬೇವು ಯೂಸ್ ಮಾಡ್ತಾ ಇದ್ದೀನಿ. ಕರ್ಬೇವನ್ನು ಒಂದು ಸೈಡ್ ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕೆಷ್ಟು ಉಪ್ಪು, ಚಿಕ್ಕೆಷ್ಟು ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನಾರ್ಮಲ್ ಫ್ರೈ ಆದರೆ ಸಾಕು, ಡೀಪ್ ಫ್ರೈ ಏನು ಬೇಡ. ಇಲ್ಲಿ ನೀವು ಅರಿಶಿನ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಆಲ್ರೆಡಿ ಮೊಸರಲ್ಲಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಈರುಳ್ಳಿ 3/4% ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ನೀರು ಸ್ವಲ್ಪ ಹಾಕಿ, ಯಾಕೆಂದರೆ ಬಿಸಿ ಇದಕ್ಕೇ ಮಜ್ಜಿಗೆ ಹಾಕ್ಬಿಟ್ರೆ ಮಜ್ಜಿಗೆ ಎಲ್ಲ ಒಡೆದೋಗುತ್ತಲ್ಲ, ಅವಾಗ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಮಜ್ಜಿಗೆ ನೀರು ಹಾಕಿ ಅದಾದಮೇಲೆ ಪ್ಯಾನ್ ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ ನೀವು ಮಜ್ಜಿಗೆ ಹಾಕಿ, ಮಜ್ಜಿಗೆ ನೀರು ಒಯ್ದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಗೆಲ್ಲ ಮಿಕ್ಸ್ ಆಗೋ ಥರ ಮಜ್ಜಿಗೆ ನೀರೆಲ್ಲ ಈ ಥರ ಚೌಡ್ ತಗೊಂಡು 2-3 ಸರಿ ತಿರುಗಿಸಿ ಸಾಂಬಾರನ್ನ, ಅವಾಗ ಎಲ್ಲ ಮಿಕ್ಸ್ ಆಗುತ್ತೆ ಒಗ್ಗರಣೆಗೆಲ್ಲ. ಈ ಸಾಂಬಾರನ್ನ ಯಾರು ಬೇಕಾದರೂ ಮಾಡ್ಬೋದು, ಜಸ್ಟ್ ಸಿಂಪಲ್ ಬ್ಯಾಚುಲರ್ಸ್ ಸಮೇತ ಮಾಡ್ಕೊಂಡು ತಿನ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸಾಂಬಾರು ರೆಡಿಯಾಗಿದೆ ನೋಡಿ. ಈ ಸಾಂಬಾರನ್ನ ನೀವು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಮನೇಲಿ ಏನು ಇಲ್ಲ ಸಾಂಬಾರು ಇಲ್ಲ ಏನಾದರೂ ತರಕಾರಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಸೂಪರಾಗಿರುತ್ತೆ. ಸಿಂಪಲಾಗಿ ಮಾಡ್ಬೋದು, ಈಸಿಯಾಗೂ ಇರುತ್ತೆ. ಸಾಂಬಾರನ್ನ ನೀವು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಈ ಸಾಂಬಾರನ್ನ ಮುದ್ದೆಲ್ಲೂ ಹಾಕ್ಕೊಬೇಕಾದ್ರೆ ತಿನ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗೂ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಂಗಾದರೆ ಇಲ್ಲೇ ಹೋಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿ, ಅವಾಗ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅವಾಗ ನೀವು ನನ್ನ ವಿಡಿಯೋನ ನೋಡ್ಬೋದು. ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.